ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಮಳೆಯ ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ. ನಿರಂತರ ಮಳೆಯಿಂದಾಗಿ ಧಾರವಾಡ ಜಿಲ್ಲೆಯ ನವಲಿಂಗದಲ್ಲಿ ಶಾಲೆ ಏನಿದೆ ಆ ಶಾಲೆಯಲ್ಲೇ ಮಕ್ಕಳು ದಿಗ್ಬಂಧನಕ್ಕೊಳಗಾಗಿದ್ದಾರೆ. SS ಬಾಗಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಟ್ರ್ಯಾಕ್ಟರ್ ಮೂಲಕ ಹಳ್ಳ ದಾಟ ಬಂದಿದ್ದಾರೆ ಮಕ್ಕಳು. ಏನೋ ಎರಡು ಹಳ್ಳದ ಮಧ್ಯದಲ್ಲಿದೆ SS ಬಾಗಿ ಶಾಲೆ, ಹೀಗಾಗಿ ಸಾಕಷ್ಟು ಅನಾನುಕೂಲ ಉಂಟಾಗಿರುವಂಥದ್ದು. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಹಳ್ಳ ಏನಿದೆ ಆ ಹಳ್ಳ ತುಂಬಿ ಹರಿತಾ ಇದೆ, ರಸ್ತೆ ಮೇಲೆ ಹರಿತಾ ಇರುವಂಥದ್ದು. ಹೀಗಾಗಿ ಆಂಗ್ಲ ಮಾಧ್ಯಮ ಶಾಲೆ ಏನಿದೆ SS ಬಾಗಿ ಆಂಗ್ಲ ಮಾಧ್ಯಮ ಶಾಲೆ, ಆ ಶಾಲೆಯಲ್ಲೇ ಜಲದಿಗ್ಬಂಧನಕ್ಕೆ ಶಾಲಾ ಮಕ್ಕಳು ಒಳಗಾಗಿರುವಂಥದ್ದು. ನವಲಗುಂದದಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಹೀಗಾಗಿ ಅಲ್ಲಿ ಸರ್ಕಾರಿ ಬಸ್ ಏನಿದೆ ಅದು ಕೂಡ ನಿಂತಿದೆ. ಇನ್ನು ಈ ಒಂದು ಹಳ್ಳವನ್ನು ದಾಟಬೇಕು ಅಂತಂದರೆ ಸಾಕಷ್ಟು ಹರಸಾಹಸ ಪಡಬೇಕಾಗುತ್ತೆ. ಹೀಗಾಗಿ ಶಾಲೆಯಲ್ಲಿ ಉಳಿದಂತಹ ಮಕ್ಕಳನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಡಿಮೆ ಆದ ಮೇಲೆ ಟ್ರ್ಯಾಕ್ಟರ್ ಮೂಲಕವಾಗಿ ಅವರನ್ನು ಸ್ಥಳಾಂತರ ಮಾಡಲಾಗಿದೆ. ಇನ್ನು ಟ್ರ್ಯಾಕ್ಟರ್ ಮೂಲಕ ಮಕ್ಕಳು ಮತ್ತು ಶಿಕ್ಷಕರು ಆ ಒಂದು ಹಳ್ಳವನ್ನು ದಾಟಿದ್ದಾರೆ. 1.5 ಗಂಟೆ ಸುರಿದಂತಹ ಮಳೆ ಇದು. ಏಕಾಏಕಿ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಈ ಹಳ್ಳ ಉಕ್ಕಿ ಹರಿದಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಟ್ರ್ಯಾಕ್ಟರ್ ಮುಖಾಂತರವಾಗಿ ಮಕ್ಕಳು ಮತ್ತು ಶಿಕ್ಷಕರನ್ನು ಸ್ಥಳಾಂತರ ಮಾಡಿರುವಂಥ ನೋಡಿ, ಹಿಂದ್ಗಡೆ ಶಿಕ್ಷಕರು ಇದ್ದಾರೆ, ಅದೇ ರೀತಿಯಾಗಿ ಮಕ್ಕಳು ಕೂಡ ಇದ್ದಾರೆ. ಅವರ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಾ. ನಾವು ಮಳೆ ಬಂದಂತಹ ಸಂದರ್ಭದಲ್ಲಿ, ಇದ್ದಕ್ಕಿದ್ದಂಗೆ ಮಳೆ ಸುರಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ರಸ್ತೆ ಮೇಲೆ ನೀರು ಹರಿಯುವಂಥದ್ದು ಉತ್ತರ ಕರ್ನಾಟಕದಲ್ಲಿ ಸಹಜವಾಗಿ ಕಂಡುಬರುವಂತಹ ದೃಶ್ಯಾವಳಿಗಳು. ಅದಕ್ಕೆ ಮಕ್ಕಳು ಮತ್ತು ಶಿಕ್ಷಕರನ್ನ ಸೇಫ್ ಆಗಿ ಆ ಒಂದು ಶಾಲೆಯಲ್ಲಿ ಏನು ಸಿಕ್ಕಾಕೊಂಡಿದ್ರಲ್ಲ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಯಾವತ್ತೂ ಕೂಡ ಇಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಾ ಇರುತ್ತೆ. ರಸ್ತೆ ಮೇಲೆ ಹರಿತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಹೋಗೋದಾಗಿರಬಹುದು, ಅದೇ ರೀತಿಯಾಗಿ ಆ ಸಣ್ಣ ಪುಟ್ಟ ಜನ ಕೂಡ ಅಂತಂದರೆ ಜನರು ಕೂಡ ನಡ್ಕೊಂಡು ಹೋಗುವಂತಹ ಕೆಲವೊಂದು ಹುಚ್ಚುತನ ಕೂಡ ಹೋಗ್ತಾರೆ. ಆದರೆ ಟ್ರ್ಯಾಕ್ಟರ್ ಮುಖಾಂತರವಾಗಿ ಈ ರೀತಿಯಾಗಿ ಜನರನ್ನು ಸಾಗಿಸುವಂತಹ ಅವಶ್ಯಕತೆ ಇತ್ತ ಅಂತ ಅನುಮಾನಗಳು ಬರುತ್ತೆ. ಯಾಕಂತಂದರೆ ಸ್ವಲ್ಪ ಯಾಮಾರಿದ್ರೂ ಕೂಡ ಹಳ್ಳದಲ್ಲಿ ಅನೇಕ ಬಾರಿ ಟೂ ವೀಲರ್ನವರು ಆಗಿರಬಹುದು ಮತ್ತು ದೊಡ್ಡ ದೊಡ್ಡ ಕಾರುಗಳೇ ಕೊಚ್ಕೊಂಡು ಹೋಗುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇರ್ತೀವಿ. ಸದ್ಯಕ್ಕೆ ನೋಡಿ, ಟ್ರ್ಯಾಕ್ಟರ್ ಮುಖಾಂತರವಾಗಿ ಏನೋ ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೀರಿನ ಫೋರ್ಸ್ ಏನಾದರೂ ಹರಿಯುವಂತಹ ಫೋರ್ಸ್ ಜಾಸ್ತಿ ಆಯಿತು ಅಂತಂದರೆ ಯಾವ ವೆಹಿಕಲ್ ಆದ್ರೂ ಕೂಡ ನೀರಿನ ಆಪೋಸಿಟ್ ಯಾರೂ ಕೂಡ ನಿಲ್ಲೋಕ್ಕಾಗೋದಿಲ್ಲ. ಆದರೆ ನೋಡಿ, ಆ ಟ್ರ್ಯಾಕ್ಟರ್ ಇದೆಯಲ್ಲ ಅರ್ಧ ಭಾಗ ಮುಳುಗಿರುವಂಥದ್ದು, ಆದ್ರೂ ಕೂಡ ಚಾಲಕ ಅವ್ರನ್ನೆಲ್ಲ ಕಂಪ್ಲೀಟಾಗಿ ಈ ಕಡೆ ಕರ್ಕೊಂಡು ಬಂದಿದ್ದಾನೆ. ಮುಂದೆ ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಏನೇನಿರುತ್ತೆ ಅವೆಲ್ಲ ತೆಗೆದುಕೊಂಡು ಆ ಪಾರಾದರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.